ಅಸ್ಸಲಾಮು ಅಲೈಕುಮ್ ಚಿನ್ನೀಸ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಸ್ವಾಗತ. ಎಂಡತ್ತ ರೆಸಿಪಿ ಐಟಿಕ್ಕಡು ಚಿಕನ್ ಕಬ್ಸ. ಇದು ನಾನು ಹಾಕ್ಯದಲ್ಲ, ಇದು ನನ್ನ ಮೋನ್ ಹಾಕ್ಯ ಕಬ್ಸ. ನಲ್ಲ ಭಾರಿ ಬರ ನಲ್ಲ ಟೇಸ್ಟ್ ಇದು. ನೋಕೊಡ್ಲಿ ಟೇಸ್ಟ್ ಇರಿ, ನಲ್ಲ ಇರ ನೋಕೊಡ್ರಿ. ಎರಡು ಕಡೆ ಬೆಲ್ಲ ಬೀಸ್ಕೋ ನಕ್ಕಿ ಕಟ ಜಂಡ ಬಿಸ್ಕೇವಿ ನೋಕೊಡಿ. ಮಸಾಲ ಭಾರಿ ಬರ್ನಲ್ಲ ಟೇಸ್ಟ್ ಇಲ್ಲ. ಮಸ್ತ್ ವಿನಯ್ ಬಾಗ್ಬಟ್ಟ ಇದು ಚಿಕನ್ ಕಬ್ಸ ತೆಗೆಯಿಟ್ಟು ಚಿಕನ್ ಬಿಲ್ಪಟ್ಟಿದ್ದು. ಇದು ಬೆಲ್ ಬೆಲ್ಲಿಯ ಪೀಸ್ ಹಾಕಿಟ್ಟು ಬಿಲ್ಪಟ್ರ. ಅದಕ್ಕೆ ಮಸಾಲೆ ಎಲ್ಲ ಮ್ಯಾರಿನೇಟ್ ಹಾಕಿ ಉಯ್ಕೋಗಿಲ್ಲ ಅಲ್ಲ, ಇದಕ್ಕೆ ಅದಕ್ಕೆ ಇಟ್ಟಿದ್ದು ಮಸಾಲೆ ಬಲಿಕೋಗಿಟ್ಟು ನಾನು ಇದ್ರಪ್ಪ ಕಲಿಗೆ ಕ್ಲೀನ್ ಹಾಕಿಟ್ಟು ಅದಕ್ಕೆ ಏನ ಚಾಕಲ ಅದ್ರ ಒಟ್ಟೆ ಒಟ್ಟೆ ಹಾಕ್ಯೊಂಡ್ರಲ್ಲ ಹಿಂದಿ ಚೆನ್ನಾಗಿ ಹಿಂಗೆ ಹಾಕ್ಯಂಗೆ ನಂಗೆ ಮಸಾಲೆಲ್ಲಿ ಬೇಪಾಟಂಬತ್ತಗ ಆ ಮಸಾಲೆ ಎಲ್ಲ ಇದಕ್ಕೆ ನಲ್ಲ ಬಲಿಕ್ಕಿಡ. ಅದಕ್ಕೆ ಇಟ್ಟು ಇದಪ್ಪ ಆ ಕಡೆ ಎಲ್ಲ ಹೆಂಗನೆ ಚೆನ್ನಟ್ಟು ನನ್ನ ಮೋನೆ ಎಕ್ಸ್ಪ್ಲೈನ್ ಹಾಕಡ ಹೆಂಗನೆ ಚಂತ ನೋಕ. ಓಕೆ, ಇಂಡ ನಂಗೆ ಸ್ಪೆಷಲ್ ಚಿಕನ್ ಕಬ್ಸ ಹಾಕ್ಯೊಂಡ್ರಲ್ಲ ಇದಕ್ಕೆ ಇಟ್ಟು ಇದರ ಅಂಜಾರ ಅಲ್ಲಿ ತಿನ್ನೋಗ ಉಡತ್ತಾರೆ ಎರಡು ಆಲ್ತ ತಾಕರು. ಇದಕ್ಕೆ ನಂಗೆ ಅವರು ಹಾಫ್ ಕೆ ಜಿ ಬಿರಿಯಾನಿ ಅಡಿ ಹಾಕ್ತಾರ. ಇನ್ನು ಇಪ್ಪ ಸ್ಟಾರ್ಟ್ ಆಗೋಮ ಖಾಲಿ ಬಾಣಲೆಗೆ ನಂಗೆ ಅವರು 4 ಚಮಚ ಈ ಎಣ್ಣೆ ಬೀತೋ. ಅದೇನು ಎಣ್ಣೆ ಇದು? ರಿಫೈನ್ಡ್ ಆಯಿಲ್. ಇದಿಪ್ಪ ಲವಂಗ, ಎಲ್ತರಿ, ಚಕ್ಕೆ, ಪೆಪ್ಪರ್ ಇದು ಥರ ಉಂಡು. ಇದು ನಾನು ಸಾಧಾರಣ ಒಂದು ಅಂದಾಜು ಇಡೋರು 4 ಎಲ್ತರಿ, 4 ಲವಂಗ ಈಗನೆಲ್ಲ ಇದ್ರೆ ನಾನು ಇಟ್ಟೆ ಮಿಕ್ಸ್ ಹಾಕಿರೋದಕ್ಕೆ. ಚರ್ಸೇರಿಯ ಮೂನು ಬಿರಿಯಾನಿ ಅಲ್ಲೇ ಬೇಲಿ ಈರುಳ್ಳಿ ಸಪುರ ಕಟ್ಟಾಗಿಟ್ಟು ಅದು ಇದಕ್ಕಿಟ್ಟು ಇದರ ಪತ್ತೆ ಹೆಸರಲ್ಲಿ ಬೆಳ್ಳುಳ್ಳಿ ಕುತ್ತಿಟ್ಟು ಅದಕ್ಕೆ ಇಡೋಣ. ಇದನ್ನಾರ ಫ್ರೈ ಹಾಕೋದು. ಇದಪ್ಪ ನಾನು ಲಿಡ್ ಮುಚ್ಚಿರೆ ಇದರ ತೆಲ್ಲು ಫ್ರೈ ಆಗುತ್ತಲ್ಲ ಕಾಕು ಅಂತ. ಓಕೆ, ಸಾಧಾರಣ ಬಂದರು ಕಲರ್ ಮತ್ತೆ ಅಲ್ಲಿ ಕಲಕಿಟ್ಟು ಬೇಕು ಹಾಗೆ ಜಂಡು ಕಾಯಿ ಮಲ ಬಿಡುವ. ಇದಿಪ್ಪ ನಲ್ಲ ಕಾಂಜಿರು ಇದಕ್ಕೆ ನಾನು ಹೋಮ್ ಮೇಡ್ ಟೊಮೆಟೊ ಪ್ಯೂರಿ ಉಂಟು. ಇದಿಪ್ಪ ಟೊಮೆಟೊ ನಲ್ಲ ಅರ್ಚಿಟ್ಟು ಹಾಕಿದೆ ಇದು ಇದ್ರಿಪ್ಪ ಅದಕ್ಕೆ ಮಿಕ್ಸ್ ಆಗೋದು. ಅದಕ್ಕೆ ಎತ್ತರ ಟೊಮೆಟೊ 4 ನಲ್ಲ ಮಿಕ್ಸ್ ಆಗೋದು. ಇದಕ್ಕೆ ಇಪ್ಪ ನಂಗೆ ಜಂಡು ಸ್ಪೂನು ಕಪ್ಸಾ ಪುಡಿ ಇಡ್ತಾರ. ಇದು ಹೋಮ್ ಮೇಡ್, ಇದು ಅಂಗಡಿಲಿ ಕಿಟ್ರಿ. ಇದು ನಂಗೆ ಅವಡೆ ಹೋಮ್ ಮೇಲೆ ಹಾಕಿದ ಅವತ್ತಲ್ಲಿ ಹಾಕಿದ್ದು. ಇದು ಮಿಕ್ಸ್ ಹಾಕ್ರೆ ಇದಕ್ಕೆ ಇನ್ನೋರು ನೆಕ್ಸ್ಟ್ 3/4 ಸ್ಪೂನು ಟರ್ಮರಿಕ್ ಪೌಡರ್ ಇಡ್ತಾರ ಮಂಜಲ್ ಡಬ್ಬ. ಇನ್ನು ಗರಂ ಮಸಾಲೆ ಪುಡಿ ಅವರು ಹಾಫ್ ಟೀಸ್ಪೂನ್ ನಲ್ಲ ಮಿಕ್ಸ್ ಹಾಕೊಂಡಿದ್ದೆ. ಟೇಸ್ಟ್ ತಕ್ಕಂತಲ್ಲಿ ಉಪ್ಪು ಇದ್ರೆ ನಲ್ಲ ಮಿಕ್ಸ್ ಹಾಕ್ರೆ. ಡ್ರೈ ಲೆಮನ್ ಒಂದು ಇಪ್ಪ ನಲ್ಲ ಮಿಕ್ಸ್ ಹಾಕೊಂಡಿದ್ದೆ. ಇಪ್ಪ ಇದಕ್ಕೆ ಮಿಕ್ಸ್ಗೆ ನಾನು ಕಪ್ಸ ಪೀಸ್ ಚಿಕನ್ ಬಿಲ್ಪಟ್ಟಿರ ಅದ್ರಪ್ಪ ಇದಕ್ಕಿಟ್ರೆ
ಅದನ್ನು ಮಿಕ್ಸ್ ಹಾಕು. ಇದಕ್ಕೆ ಇಪ್ಪ ಅವರ್ ಕಪ್ ತಣ್ಣಿ ಬೀತಾರೆ. ದೀಪತೆಲ್ ನಲ್ಲ ಬೇವಟ್ಟು, ಅದಕ್ಕೆ ನಾನು ಲಿಡ್ ಮುಚ್ಚಿರ. ಓಕೆ, ಇಪ್ಪರ್ತೆಲ್ಲಿ ಉಪ್ಪೆಲ್ಲ ಸಮ ಇರ ನೋಕುವ. ಚಿಕನ್ ಎಲ್ಲ ಬೆಳೆದಿರ್ತಾನೆ, ಮಸಾಲೆ ಇರ್ತದೆ ನೋಕು. ಹಾ ಬಿಚ್ಚ ನಲ್ಲ ಇದು ಕರೆಕ್ಟ್ ಆಯ್ತು. ಅಲ್ಲ ಹಂಗೆಲ್ಲ ಉಪ್ಪು ಉಪ್ಪು ಮಸಾಲೆ ಎಲ್ಲ ನಲ್ಲ ಬಚ್ಚಿಡಿಕೊಂಡು ಉಪ್ಪು ಖಾರ ಅಲ್ಲ ಎಪ್ಪು ಚಪ್ಪೆ ಚಪ್ಪೆ ಅವಲ್ಲ ಅಂದ್ರ ಉಪ್ಪು ಖಾರ ಪುಲಿ ಎಲ್ಲ ಬೆಚ್ಚಿಟ್ಟಿಕೊಂಡು ಹಂಗಂತ ಹಿಂಗ ಮಾತ್ರ ಮಿಸ್ ಮಾಡಿ ತಿನ್ನರ ನೋವು ಕೊಡು. ಉಪ್ಪಲ್ಲಿ ಬೇವನು ಉಪ್ಪಲ್ಲಿ ಬೇಕು ಅವನಿ ಇಲ್ಲ ಬೋರೋಸಿಲ್ ಅಂತಂದ್ರು ಬೆಚ್ಚ ಇಡೋ ಓವನ್ಲಿ ಬೇಕು ಅಂದ್ರೆ ಅದಕ್ಕೆ ಇದು ಓವನ್ಲಿ ಬೇಕು ಪುಡ್ಡಿಂಗ್ ಹಾಕೋಡು ಏನು ಡಿಶ್ ಪೊಲಿ ಯೂಸ್ ಹಾಕ ನಾನು ಹಾಕಿ ಬಿರಿಯಾನಿ ಇಪ್ಪ ನಿಂಡ ನೀನು ಹಾಕೊಡು ಕಪ್ಸ ಉಂಡಲ್ಲಿ ಅದಕ್ಕೆ ಇದ್ಲಿಡು. ಓಕೆ ಓಕೆ ನಾನು ಇಪ್ಪ ಇದೆ ಇರ್ತ. ಓಕೆ 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 ಇಪ್ಪ ಬೆಂದಿತ್ತ ನೋಕುವ. ಅದನ್ನೆಲ್ಲ ಬೆಂದು ಈ ಚಿಕನ್ ಅಂತ ಹೆಂಗೆ ಇದು ಈ ಎಡತ್ಲೆ ಮೀಯವಡು ಬೇವರು ನಲ್ಲೆ ನನ್ನ ಮಟನ್ ಇಲ್ಲಿ ಎರ್ಚಿರೋದಂದ ಹೆಂಗೆ ಅದು ಕುಕ್ಕರ್ಲಿ ಬೇಯ್ಕೊಂಡು ಕುಕ್ಕರ್ಲಿ ನಲ್ಲ ಬೇವರು. ಇಪ್ಪ ನೀ ಚಿಕನ್ ಎಲ್ಲ ಬೆಂದು ಅಂದರೆ ನಾನು ಇಪ್ಪ ಚಿಕನ್ ಎತ್ತಿಟ್ಟು ಸಪ್ರೇಟ್ ಹಾಕಿರೋದು ಬೇರೆ ಎಡ್ತಿಗೆ ಮಗ್ಗಲು ಒಂದು ಅರಸೇರು ಅರಿ ಬಿಡಿಗರು. ಸೊ ಆ ಕಣಕ್ಕಲ್ಲಿ ನಾನು ಇದಿಲ್ಲರು ಒಂದರ ಮಗ್ಗು ತಣ್ಣಿ ಬೀತೋನು ಇದಕ್ಕೆ ಇದಕ್ಕೆ ಈ ತಣ್ಣಿ ನಾನು ಇದಕ್ಕೆ ಬೀತಾರೆ. ಇದನ್ನೆಲ್ಲ ಬಾಯ್ ಕಟ್ಟು ಪಿನ್ನ ನಂಗೆ ಅರಿ ಇಡ ಇದಕ್ಕೆ ಅದೇ ಬರ ತಣ್ಣಿ ಪಾಯ್ಕೊಂಬತ್ತು ಕೂಡ ಚಿಕನ್ ಕಲ್ಲು ಫ್ರೈ ಹಾಕೊಂಡಿಲ್ಲ ನಾನೆಲ್ಲ ಫ್ರೈ ಆಗ್ತದೆ. ನೆಂಡ ಉಡ ಬೇರೆ ಸರ ಅಮ್ಮ ನಾನು ತರಲಿ ಚಿಕನ್ ಫ್ರೈ ಹಾಕಿ ನಿಕ್ಕ ತಂದೆ ಸುಮ್ಮನೆ. ಓಕೆ ತಣ್ಣಿ ಪಾಯ್ಚೊಂಡು ನೋಡು ಅದಕ್ಕೆ ನಾನು ಹಾರಿಡ್ರೆ ಇದಿಪ್ಪ ಕಪ್ಸತ್ತಿಗೆ ಬೇನಾಯ ಅವರು ಟೊಮ್ಯಾಟೊ ಚಟ್ನಿ ಅದಕ್ಕೆ ಹೊರ್ತಲ್ ಒರ್ಜಂಡು ಟೊಮ್ಯಾಟೊ ಹೊರ್ತಲ್ ವಿನೆಗರ್ ಹೊರ್ತಲ್ ಟೇಸ್ಟ್ ತಕ್ಕನ ಉಪ್ಪು ಒರ್ಜಂಡು ಕಾಯಿಮಲು ಒರ್ಜನ್ ಮೂನೆ ಅಸಲು ಬೆಲ್ಲುಲ್ಲಿ ಹೊರ್ತಲ್ಲು ಕೊತ್ತಂಬರಿ ಸೊಪ್ಪು ಇಟ್ಟಿಟ್ಟು ಮಿಕ್ಸಿಲ್ತೆಲ್ಲ ನಲ್ಲ ಸಣ್ಣ ಹರ್ಕೊಂಡು ಅದೀ ಕಪ್ಸತ್ತಿಗೆ ಈ ಚಟ್ನಿ ಭಾರಿ ನಲ್ಲೋ ಟೇಸ್ಟ್ ಅವಳು ಓಕೆ ಇಂದಿಪ್ಪ ನಲ್ಲ ಬೆಂದಿರು ಅಡಿಮೇಲೆ ಹಾಕು. ಹಾಂ ಇದಿಪ್ಪ ಆಯ್ತು ಇದು ನನಗೆ ಪಡಿ ಸಿಗಿದ್ರು ಹೋದರೆ ಇದಕ್ಕೂ ಚೋರ್ ಚಮ್ಮೆ ಬೇಯೋತೀರ ಏನು ಉದ್ರ ಉದ್ರ ಇಟ್ಟಿಕೊಂಡು ಇದು ನಲ್ಲ ಇಡು ಬಾರಿ ನಲ್ಲ ಚೋರೇ ಇಡು. ಚಿಕನ್ ಇದನ್ನು ಬೇಯ್ಕೊಂಡು ಮೇಲೆ ಬೇನೆಗಿತ್ತಲ್ಲಿ ಸ್ಮೋಕು ಇದು ಇಡ ಚಾರ್ಕೋಲ್ ಇಟ್ಟಿತ್ತು
நல்ல சுவாதரம் அடிப்பலி சிக்கன் கப்சா ரெடி ஆயிடுத்து. ചിക്കൻ നല്ല സോഫ്റ്റായിട്ട് വെന്തു. പിന്നെ ഇറച്ചിടും, പിന്നെ ബീഫും മട്ടനും ആക്കണം ടൈം കുക്കറിൽ വെച്ചിട്ട് വേവ് പെട്ടണം. ആക്കുടെ മെത്തഡെല്ലാം ഇതേപോലെ നിങ്ങൾ ഇറച്ചിടാക്കടെങ്കിൽ ഇല്ലേ മട്ടനുണ്ടാക്കടെങ്കിൽ നിങ്ങൾ എങ്ങനെ ട്രൈ ആക്കുറോ ഇതേ മസാല എല്ലാം ഇട്ട് ഇങ്ങനെ ആക്കുടെ രീതി. ഇത് ചിക്കൻ മാത്രം കുക്കറിൽ വെക്കോ തീര. നോക്കിയാരല്ല ഫ്രണ്ട്സ്, നിങ്ങൾ ഒരുക്ക ട്രൈ ആക്കുറോ. ആണ് ഈ വീഡിയോ നിങ്ങൾ ഇഷ്ടമായി ലൈക്ക് ആക്കുറോ, ഷെയർ ആക്കുറോ, സബ്സ്ക്രൈബ് ആവറും, മുട്ടത്തിൽ ബെൽ ബട്ടണും പ്രസ് ആക്കുറോ. അസ്സലാമു അലൈക്കും, ജസക്കല്ലാഹു ഖൈറ്.